ನಮಸ್ತೆ ಎಲ್ರಿಗೂ. ಸೊ ಇವತ್ತು ಒಂದು ಮುಖ್ಯವಾದ ವಿಚಾರದ ಬಗ್ಗೆ ಒಂದೆರಡು ಮಾತಾಡುವ ಅಂತ ಹೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಸೊ ಒತ್ತಡ ಇಲ್ಲ ಸ್ಟ್ರೆಸ್, ಸೊ ಯಾರಿಗೆ ತಾನೇ ಇಲ್ಲ ಹೇಳಿ. ಈಗಿನ ವಿದ್ಯಮಾನದಲ್ಲಿ ಒತ್ತಡಗಳೊಂದಿಗೆ ಬದುಕುವಂಥದ್ದು ಅನಿವಾರ್ಯವಾಗಿದೆ. ಸ್ಟ್ರೆಸ್ ಇಲ್ಲದಲ್ಲೇ ಬದುಕಲಿಕ್ಕೆ ಖಂಡಿತವಾಗಲೂ ಸಾಧ್ಯ ಇಲ್ಲ. ಆದರೆ ಈ ಸ್ಟ್ರೆಸ್ಸನ್ನು ಒಳ್ಳೆ ರೀತಿಯಲ್ಲಿ ಹೇಗೆ ನಿಭಾಯಿಸ್ಬೋದು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಇತ್ತೀಚೆಗೆ ಸಾಕಷ್ಟು ಜನ ಮಾನಸಿಕವಾಗಿ ದೈಹಿಕವಾಗಿ ತುಂಬಾ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ, ಅನಾರೋಗ್ಯದ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಅಂತಾದರೆ ಅಂತಹ ಪರಿಸ್ಥಿತಿಯಲ್ಲಿ ನಾವು ಸ್ಟ್ರೆಸ್ಸನ್ನು ಹೇಗೆ ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕು ಅಂತ ನಾವು ತುಂಬಾ ಚೆನ್ನಾಗಿ ಕಲಿಬೇಕಾಗತ್ತೆ. ಹಾಗೆ ಅದನ್ನು ಫಾಲೋ ಕೂಡ ಮಾಡಬೇಕಾಗತ್ತೆ. ಸೊ ಈ ವಿಚಾರದ ಬಗ್ಗೆ ಒಂದೆರಡು ಮಾತಾಡುವ ಅಂತ ಹೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ಮೊದಲನೇದಾಗಿ ಏನೇ ಒಂದು ತೊಂದರೆಗಳು ಎದುರಾದಾಗ ಆ ಸಂದರ್ಭದಲ್ಲಿ ಏನೋ ಒಂದು ತೊಂದರೆ ಆಗಿದೆ, ಏನೋ ಸಮಸ್ಯೆ ಎದುರಾಗಿದೆ, ಅದನ್ನು ಹೇಗೆ ಸಾಲ್ವ್ ಮಾಡ್ಕೋಬೋದು ಅಂತ ಹೇಳಿ ತುಂಬ ತಾಳ್ಮೆಯಿಂದ ನಾವು ಅದನ್ನು ಸರಿ ಮಾಡಬೇಕಾಗತ್ತೆ. ಯಾವುದೋ ಒಂದು ಸ್ಪಾಂಟೇನಿಯಸ್ ರಿಯಾಕ್ಷನನ್ನು ಕೊಡ್ತಾ ಹೋದರೆ ಅದು ನಮಗೆ ಅಡ್ವರ್ಸ್ ಇಫೆಕ್ಟನ್ನು ಕೊಡ್ತಾ ಹೋಗ್ಬೋದು. ಸೊ ಹಾಗಾಗಿ ತುಂಬ ಪೇಷನ್ಸಿಂದ ನಾವು ಆ ಸಂದರ್ಭದಲ್ಲಿ ಗಟ್ಟಿಯಾಗಿ ಕೂತ್ವಿ ಅಂತ ಹೇಳಿ ಆದರೆ ಆ ಸಮಸ್ಯೆಯಿಂದ ಏನೋ ಒಂದು ಪರಿಹಾರದ ಭಾಗವನ್ನು ನಾವು ಕಂಡುಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಎಷ್ಟೋ ಸಂದರ್ಭದಲ್ಲಿ ಸ್ನೇಹಿತರೆ ನಿಮಗೆ ಅನಿಸಿರ್ಬೋದು, ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಏನೋ ಒಂದು ತುಂಬ ಕೆಟ್ಟ ಘಟನೆ ಅಂತ ನಮಗೊಂದು ಆ ಮೊಮೆಂಟಿಗೆ ಅನಿಸಿರುತ್ತೆ. ಅದೇ ಸ್ವಲ್ಪ ಟೈಮ್ ಕಳೀತಾ ಕಳೀತಾ ಹೋಗ್ತಾ ಇದ್ದಂಗೆ ಅದೇ ಆ ಕೆಟ್ಟ ಘಟನೆ ಏನೋ ಒಂದು ಒಳ್ಳೆಯದನ್ನು ನಮ್ಗೆ ಕಲಿಸಿರುತ್ತೆ. ನಡೆದಿರುವಂತಹ ಘಟನೆಯನ್ನು ಆ ಒಂದು ಪರ್ಸ್ಪೆಕ್ಟಿವಿಂದ, ಆ ಒಂದು ದೃಷ್ಟಿಕೋನದಿಂದ ನೋಡುವಂಥದ್ದು ತುಂಬಾ ಸಹಕಾರಿಯಾಗುತ್ತೆ. ಎಷ್ಟೋ ಘಟನೆಗಳು ನಮ್ಮನ್ನು ಗಟ್ಟಿ ಮಾಡಲಿಕ್ಕೆ ಅಂತೂ ಖಂಡಿತವಾಗ್ಲೂ ಸಹಾಯ ಆಗೇ ಆಗುತ್ತೆ. ಸೊ ನೀವು ಆ ಸಂದರ್ಭದಲ್ಲಿ ಎಷ್ಟು ತಾಳ್ಮೆಯಿಂದ ನಿಮ್ಮನ್ನು ನೀವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರಾ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದಿಟ್ ಇಸ್ ಒನ್ ಆಫ್ ದ ಬೆಸ್ಟ್ ವೇ ಟು ಮ್ಯಾನೇಜ್ ಸ್ಟ್ರೆಸ್. ಈ ಸಂದರ್ಭದಲ್ಲಿ ಸ್ನೇಹಿತರೆ, ನನಗೆ ಗೌರ್ ಗೋಪಾಲ್ ದಾಸ್ ಅವರು ಒಂದು ಮಾಡಿರುವಂಥ ಸಣ್ಣ ಒಂದು ವಿಡಿಯೋದ ತುಣುಕು ನನಗೆ ನೆನಪಾಗುತ್ತೆ. ಅವ್ರು ಹೇಳ್ತಾರೆ, ನಿಮಗೆ ಈ ಜೀವನದಲ್ಲಿ ಏನೋ ಒಂದು ತೊಂದರೆ ಇದೆ ಅಂತ ಅಂದ್ಕೊಳ್ಳಿ, ಅದಕ್ಕೇನಾದರೂ ಪರಿಹಾರವನ್ನು ಕಂಡ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಇದೆ ಅಂತ ಆದರೆ ಪುನಃ ಯಾಕೆ ವರಿ ಮಾಡ್ಕೋಬೇಕು? ಇಲ್ಲ, ನಿಮಗೆ ಜೀವನದಲ್ಲಿ ತೊಂದರೆ ಇದೆ, ನಿಮಗೆ ಅದಕ್ಕೆ ಆ ಪರಿಹಾರವಾಗಿ ನಿಮಗೆ ಏನೂ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಸೊ ಏನೂ ಆಗ್ತಿಲ್ಲ ಅಂದಮೇಲೆ ಮತ್ತೆ ಯಾಕೆ ವರಿ ಮಾಡ್ಕೋಬೇಕು? ಸೊ ಎಷ್ಟೋ ಸಂದರ್ಭಗಳಲ್ಲಿ ನಾವು ಕೈ ಮೀರಿ ಹೋಗುವಂತಹ ಘಟನೆಗಳನ್ನು ಬಿಟ್ಟು ಬಿಡಬೇಕಾಗತ್ತೆ. ಸೊ ಅದನ್ನು ಆಕ್ಸೆಪ್ಟ್ ಆ್ಯಂಡ್ ಮೂವ್ ಆನ್. ವಿ ಸೇ ಲೆಟ್ ಗೋ ಆಫ್ ದ ಥಿಂಗ್ಸ್ ವಿಚ್ ಯು ಕ್ಯಾಂಟ್ ಕಂಟ್ರೋಲ್ ಇನ್ ಲೈಫ್ ಅಂತ. ಒಂದು ಅರ್ಧ ಲೋಟ ನೀರನ್ನು ನಾವು ಅರ್ಧ ಗಂಟೆ ಕೈಯಲ್ಲಿ ಇಟ್ಕೊಳ್ತಿದ್ದೀವಿ ಅಂತ ಹೇಳಿದರೆ ಅದಷ್ಟು ಭಾರ ಅಂತ ನಮಗೆ ಅನಿಸಲ್ಲ. ಅದೇ ಒಂದು ಅರ್ಧ ಲೋಟ ನೀರು ಒಂದೆರಡು ಗಂಟೆ ಕೈಯಲ್ಲಿ ಇಟ್ಕೊಳ್ತಾ ಹೋದರೆ ಕೈಯೆಲ್ಲ ನಮ್ನೆಸ್ ಫೀಲ್ ಆಗುತ್ತೆ. ಸೊ ಕೈಯೆಲ್ಲ ಏನೋ ಒಂಥರ ಇರಿಟೇಷನ್ಸ್ ನಿಮಗೆ ಫೀಲ್ ಆಗ್ತಾ ಹೋಗುತ್ತೆ. ಅದೇ ಅರ್ಧ ಲೋಟ ನೀರು ಇಡೀ ದಿನ ನೀವು ಹಾಗೆ ಇಟ್ಕೊಳ್ಳೋಕೆ ಹೋಗ್ತೀರಿ ಅಂತ ಹೇಳಿ ಆದರೆ ಅದು ಒಂದು ಕೆ ಜಿ ಅಷ್ಟು ಭಾರ ಆಗ್ಬೋದು ನಿಮಗೆ. ಆ ಅರ್ಧ ಲೋಟ ನೀರು ಅಷ್ಟೇ ವೆಯ್ಟ್ ಇರುತ್ತೆ, ಆದರೆ ನಾವು ಅದನ್ನು ಎಷ್ಟು ಪ್ರೊಲಾಂಗ್ ಆಗಿ ನಾವು ಅದನ್ನು ಕ್ಯಾರಿ ಮಾಡ್ತೇವೆ ಅನ್ನೋದ್ರ ಮೇಲೆ ಆ ಒಂದು ಅದರ ಪ್ರಭಾವ ನಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ತುಂಬ ಅದನ್ನು ಮನಸ್ಸಲ್ಲಿ ಹೀಗಾಯ್ತಲ್ಲ ಹೀಗಾಯ್ತಲ್ಲ ಅಂತ ಕ್ಯಾರಿ ಮಾಡ್ತಾ ಹೋಗೋದ್ರ ಬದಲು ಹೀಗಾಯಿತು ಇಟ್ಸ್ ಓಕೆ, ಆನಂತರ ಮುಂದೆ ನಾನೇನು ಮಾಡಬೇಕು ಅನ್ನೋದನ್ನು ನಾವು ಯೋಚನೆ ಮಾಡ್ಕೋಬೇಕು. ಯಾಕಂದರೆ ಒಂದು ಸಂದರ್ಭಗಳಲ್ಲಿ ಏನೋ ಆ ಪರಿಸ್ಥಿತಿಯಲ್ಲಿ ನಾವು ಅಲ್ಲೇ ನಾವಿದ್ದರೆ ನಾವು ಮುಂದೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ಆ ಪ್ರಾಬ್ಲಮ್ನ ತಲೆಯಲ್ಲೇ ಇಟ್ಕೊಳ್ತಾ ಮುಂದೆ ಸಿಗುವಂಥ ಆಪರ್ಚುನಿಟೀಸನ್ನು ನಾವು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರದೇ ಇರಲಿ. ಹಾಗಾಗಿ ಜೀವನ ಮುಂದೆ ಹೋಗಬೇಕು. ಹಾಗಾಗಿ ಈ ಪ್ರಾಬ್ಲಮ್ಸ್ ಜೊತೆ ಜೊತೆಗೆ ನಾವು ಮುಂದೆ ಅದನ್ನು ಸಾಲ್ವ್ ಮಾಡ್ಕೊಳ್ತಾ ಮುಂದೆ ಹೋಗುವಲ್ಲಿ ನಾವು ಪ್ರಯತ್ನವನ್ನು ಪಡೋಣ ಅಂತ ಹೇಳ್ತೇನೆ. ಸ್ನೇಹಿತರೆ, ಎಷ್ಟೋ ಸಂದರ್ಭಗಳಲ್ಲಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಒಂದೊಳ್ಳೆ ಆಹಾರ, ಅದು ನಮ್ಮ ದೇಹಕ್ಕಿರ್ಬೋದು ಇಲ್ಲ ಮನಸ್ಸಿಗಿರ್ಬೋದು, ಅದನ್ನು ಅದರ ಮೇಲೆ ನಾವು ಹೆಚ್ಚಿನ ಗಮನವನ್ನು ಹರಿಸಬೇಕಾಗತ್ತೆ. ಯಾಕಂದರೆ ಇದರ ಬಗ್ಗೆ ಮೇಲೆ ನಮಗೆ ಗಮನ ಇಲ್ಲ ಅಂತ ಹೇಳಿ ಆದರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು. ಹಾಗೆಯೇ ಸ್ನೇಹಿತರೆ, ಈ ಬ್ರೀದಿಂಗ್ ಆ್ಯಂಡ್ ಮೈಂಡ್ ದೇ ಆರ್ ಟೋಟಲಿ ಇಂಟರ್ ರಿಲೇಟೆಡ್. ನಾವು ಒಂದು ನಿಮಗೆ ಗಮನಕ್ಕೆ ಬಂದಿರ್ಬೋದು, ಎಂಥ ಒಂದು ಆ್ಯಂಗ್ಸೈಟಿಯಲ್ಲಿ ಇಲ್ಲ ಸ್ಟ್ರೆಸ್ಸಲ್ಲಿ ಇರಬೇಕಾದ್ರೆ ನಮ್ಮ ಬ್ರೀದಿಂಗ್ನ ಮೇಲೆ ನಮಗೆ ಕಂಟ್ರೋಲ್ ಇರಲ್ಲ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಸೊ ಇಂಥ ಸಂದರ್ಭಗಳಲ್ಲಿ ಆ ನಿಧಾನವಾದಂತಹ ಉಸಿರಾಟ, ಆ ಬ್ರೀದಿಂಗ್ನ ಮೇಲೆ ಗಮನವನ್ನು ಕೊಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ತುಂಬ ಸಹಾಯ ಮಾಡುವಂಥದ್ದು ಪ್ರಾಣಾಯಾಮ ಮತ್ತು ಧ್ಯಾನದ ಒಂದಷ್ಟು ಕ್ರಿಯೆಗಳು. ಸೊ ಪ್ರಾಣಾಯಾಮ ಯಾವುದಾದ್ರೂ ಒಂದು ಒಳ್ಳೆ ಗುರುವಿನಿಂದ ನೀವು ನೋಡಿ ಕಲಿತೀರಾ ಅಂತ ಹೇಳಿ ಆದರೆ ಒಂದಷ್ಟು ಪ್ರಾಣಾಯಾಮದ ಟೆಕ್ನಿಕ್ಸ್, ಧ್ಯಾನದ ಟೆಕ್ನಿಕ್ಸನ್ನು ಅಳವಡಿಸ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಸೊ ಇದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೆ ತುಂಬ ತುಂಬ ತುಂಬಾ ಹೆಲ್ಪ್ ಆಗುವಂಥದ್ದು, ತುಂಬ 100% ರಿಸಲ್ಟನ್ನು ಕೊಡುವಂಥದ್ದು. ಅದರ ಮೇಲೆ ಇವರು ನಿಮ್ಮ ಗಮನ ಇರಲಿ ಅಂತ ಹೇಳ್ತೇನೆ. ಹಾಗೆ ಜೀವನದಲ್ಲಿ ನಮಗೆ ತುಂಬ ಇಷ್ಟವಾದಂತಹ ಒಂದಷ್ಟು ಹಾಬೀಸ್, ನಮಗೆ ನಾವು ತುಂಬ ಇಷ್ಟಪಟ್ಟು ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಹೋದರೆ ಅದು ಕೂಡ ನಮಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟಲ್ಲಿ ಹೆಲ್ಪ್ ಆಗುತ್ತೆ. ಹಾಗೆ ಸ್ನೇಹಿತರೆ, ನಾವು ಎಷ್ಟೋ ಸಂದರ್ಭಗಳಲ್ಲಿ ಈಗಿನ ಡಿಜಿಟಲ್ ಆಧುನಿಕ ಯುಗದಲ್ಲಿ ನಾವು ತುಂಬ ಇಷ್ಟಪಡುವಂತಹ ವ್ಯಕ್ತಿಗಳ ಜೊತೆ ಆ ಇಂಟರ್ಯಾಕ್ಷನನ್ನೇ ಮರೆತು ಬಿಟ್ಟಿರ್ತೇವೆ. ಇಂಥ ಸಂದರ್ಭಗಳಲ್ಲಿ ಯಾರೇ ಆಗಲಿ, ನೀವು ತುಂಬ ಪ್ರೀತಿಸುವಂಥ ಒಂದು ವ್ಯಕ್ತಿಗಳ ಜೊತೆ 10 ನಿಮಿಷದ ಮಾತುಕತೆ, ಒಂದು ಮನಸ್ಫೂರ್ತಿಯಾಗಿ ಮಾತಾಡಿದ್ರೆ ಅಂತ ಹೇಳಿ ಆದರೆ ಅರ್ಧ ಸ್ಟ್ರೆಸ್ ಅಲ್ಲೇ ಕಳೆದು ಹೋಗುತ್ತಂತೆ. ಇಟ್ ಈಸ್ ಅ ಪ್ರೂವನ್ ರಿಸಲ್ಟ್. ಸೊ ಟ್ರೈ ಆ್ಯಂಡ್ ಸಿ ವೆನ್ ಯು ಫೇಸ್
ದೀಸ್ ಸ್ಟ್ರೆಸ್ಫುಲ್ ಸಿಚುವೇಶನ್ಸ್ ಇನ್ ದ ಕಮಿಂಗ್ ಡೇಸ್. ಸೊ ಸ್ನೇಹಿತರೆ, ಇದಿಷ್ಟು ಟೆಕ್ನಿಕ್ಸನ್ನು ಇಂಥ ಒಂದು ಸಿಚುವೇಶನ್ಸ್ ಬಂದಾಗ ಅಂತ ಮಾತ್ರ ಅಲ್ಲ, ಸೊ ಪ್ರತಿದಿನದಲ್ಲೂ ನಾವು ಇದನ್ನು ಫಾಲೋ ಮಾಡ್ತಾ ಹೋಗೋಣ. ಸೊ ಯಾಕಂದರೆ ಸ್ಟ್ರೆಸ್ ನಮ್ಮದೇ ಜೀವನವನ್ನು ಹಾಳು ಮಾಡ್ತಾ ಹೋಗುತ್ತೆ. ನಾವು ಒತ್ತಡ ಇಲ್ಲದೆ, ಸ್ಟ್ರೆಸ್ ಇಲ್ಲದೆ, ತೊಂದರೆಗಳಿಲ್ಲದೆ ಜೀವನವನ್ನು ನಡೆಸಲಿಕ್ಕಂತೂ ಸಾಧ್ಯ ಇಲ್ಲ. ಅದರ ಜೊತೆಗೆ ನಾವು ಬದುಕುವಂತಹ ಅನಿವಾರ್ಯತೆ ಖಂಡಿತವಾಗಿಯೂ ಇದೆ. ಹಾಗಾಗಿ ಇದನ್ನು ಒಂದು ಒಳ್ಳೆ ರೀತಿಯಲ್ಲಿ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಮಾಡ್ತಾ ಬರುವಂತಹ ಒಂದು ಕೆಪ್ಯಾಸಿಟಿ ನಮ್ಮ ಕೈಯಲ್ಲೇ ಇದೆ. ಹಾಗಾಗಿ ಒಂದು ಒಳ್ಳೆ ರೀತಿಯಲ್ಲಿ ಈ ಒತ್ತಡವನ್ನು ನಿಭಾಯಿಸ್ತಾ ಒಂದು ಸುಂದರವಾದ ಜೀವನವನ್ನು ನಮ್ಮದಾಗಿಸ್ಕೊಳ್ಳೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.